ನಿಂತ್ಕೊಳ್ಳೆ. ಏನೆ ಬರ್ತಾ ಬರ್ತಾ ನಿನ್ನ ಕೊಬ್ಬ ಜಾಸ್ತಿ ಆಗ್ತಿದ್ಯಾ? ನೀನ್ ಯಾರು, ನಿನ್ನ ಸ್ಥಾನ ಏನು ಅಂತ ಪದೇ ಪದೇ ನಿನಗ್ ನೆನಪು ಮಾಡ್ಬೇಕಾ? ನೀನ್ ಎಷ್ಟೇ ಆದ್ರೂ ಈ ಮನೆ ಆಳೆ ಕಣೆ. ಮಿನಿ, ಅದನ್ ಬಿಡು. ಏಯ್, ಮಾವನ ಹತ್ರ ಏನೋ ಹೇಳ್ತಾ ಇದ್ಯಲ್ಲ, ಅದೇ ನಾವು ಬಂದ ತಕ್ಷಣ ನಿಲ್ಲಿಸ್ದೆ ನೋಡು. ಏನ್ ವಿಷಯ? ಹೌದು ರೀ, ನಾವು ಹೋದ ತಕ್ಷಣ ಸುಮ್ಮನಾದ್ಲು ಅಲ್ವಾ? ಏಯ್ ಹೇಳೆ, ಏನೇ ಮಾತಾಡೋದಕ್ಕೆ ಹೊರಟಿದ್ದೆ? ಯಾಕೆ ನಿಮ್ ಎಲ್ಲ ಸತ್ಯನೂ ಅಪ್ಪಾಜಿ ಹತ್ರ ಹೇಳ್ದೆ ಅಂತ ಭಯ ಆಗ್ತಿದ್ಯಾ? ನೀವೇನ್ ಹೆದರ್ಕೋಬೇಡಿ, ಅಷ್ಟು ಈಸಿಯಾಗಿ ನಿಮ್ಮನ್ನ ಸಿಕ್ಕಾಕ್ಸೋಕಾಗತ್ತಾ? ಅದಕ್ಕೆ ಅಂತ ಒಂದ್ ಮುಹೂರ್ತ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಟೆನ್ಷನ್ ತಗೋಬೇಡಿ, ಬೇಗ ವಯಸ್ಸಾಗತ್ತೆ. ನೋಡೋ, ಇದ್ದೆ ಇದೇ ನನಗಿಷ್ಟ ಆಗಲ್ಲ. ಪದೇ ಪದೇ ಮಾತಲ್ಲೇ ಎಚ್ಚರಿಸೋದಕ್ಕಾಗಲ್ಲ, ಅತಿ ಆದ್ರೆ ಕೈ ಚಳಕಾನು ತೋರಿಸ್ಬೇಕಾಗತ್ತೆ. ಒದ್ದು ಒದ್ದು ಮನೆಯಿಂದ ಆಚೆ ಹಾಕ್ಬಿಡ್ತೀನಿ. ಓ, ಆಚೆ ಹಾಕ್ತೀರಾ? ನೀವು ಆಚೆ ಹಾಕಿದ್ರೆ ಈ ಊರ್ನವರು ಮತ್ತೆ ನನ್ನ ಕರ್ಕೊಂಬರ್ತಾರೆ. ಇದು ಅವ್ರು ಕೊಟ್ಟಿರೋ ಶಿಕ್ಷೆ. ಶಿಕ್ಷೆ ಯಾಕೆ ಸಿಕ್ಕಿದ್ರು, ಒಂಥರ ವರದಾನ ಆಗಿದೆ ನಂಗೆ. ಇದನ್ನ ಬಿಟ್ಟು ಬೇರೆ ಶಿಕ್ಷೆ ಕೊಟ್ಟಿದ್ರೆ ನನ್ನ ಅಪ್ಪಾಜಿ ಜೊತೆ ಇರಕ್ಕಾಗ್ತಿತ್ತೋ ಇಲ್ವೋ? ಈಗ ಅವ್ರನ್ನ ರಕ್ಷಣೆ ಮಾಡೋದು. ಸಮಯ ಬಂದಾಗ ನಿಮ್ ರಂಗಿನ ಆಟಗಳನ್ನ ಅವ್ರಿಗೆ ಹೇಳ್ತೀನಿ. ನೂರಲ್ಲಿ 99 ದಿನ ನೀವು ಗೆಲ್ಲಬಹುದು, ಆದ್ರೆ ಉಳಿದಿರೋ ಒಂದು ದಿನ ಸಾಕು ನನಗೆ ನಿಮ್ಮನ್ನ ಪಾತಾಳ ಸೇರಿಸೋದಕ್ಕೆ. ಹೀಗಾಗೋದಂತೂ ಸತ್ಯ, ಬೇಕಾದ್ರೆ ಒಂದ್ಕಡೆ ಬರ್ದಿಟ್ಕೊಳ್ಳಿ. ಹೌದಾ? ನಿನ್ನ 100 ದಿನದ ತನಕ ಬದುಕೋದಕ್ ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ? ನೀವೆಷ್ಟೇ ಕಾಟ ಕೊಟ್ಟಿದ್ರು ಅದನ್ನ ಸಹಿಸ್ಕೊಂಡು ಸುಮ್ನೆ ಇದ್ದೀನಿ, ಆದ್ರೆ ಇನ್ ಮುಂದೆ ಹಾಗಾಗಲ್ಲ. ಏಟಿಗೆ ಎದುರೆಟ್ಟು ಕಾದಿರುತ್ತೆ. ನನ್ನಿಂದ ಏನು ಆಗೋದಿಲ್ಲ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ ಭ್ರಮೆ. ನಿನ್ ಕೈಲಿ ಏನ್ ಮಾಡ್ಕೊಳಕ್ಕಾಗುತ್ತೆ? ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಅನ್ಯಾಯವಾಗಿ ನೋವು ತಿಂದ್ಕೊಂಡು ಹೋಗು. ಕೆಲಸ ಏನಾದ್ರು ಇದ್ರೆ ನೋಡ್ಕೊ ಹೋಗು. ಮಿನಿ, ಈ ಕೆಲ್ಸಕ್ ಬರ್ದವಳ ಹತ್ರ ಏನ್ ಮಾತು? ನೋಡೋ, ಇವಳು ಮಾತುಗಳನ್ನೆಲ್ಲ ನಿನ್ ತಲೆಗೆ ಹಚ್ಕೋಬೇಡ. ನಮಗೆ ಮಾಡೋದಕ್ಕೆ ಸಾಕಷ್ಟು ಕೆಲಸ ಇದೆ. ನಾವು ಖುಷಿ ಖುಷಿಯಾಗಿ ಶ್ರೇಷ್ಠನ್ ಕರ್ಕೊಂಡು ಶಾಪಿಂಗ್ ಹೋಗೋಣ. ಹೌದು, ನಾನಾಗ ನಾನು ಇಲ್ಲಿಗೆ ಬಂದರೆ ಬರಬೇಡ ಅಂತಿರ್ತೀಯ. ಆದರೆ ಇದೇನದು ಇವತ್ತು ನೀನಾಗ ನೀನೇ ನನ್ನನ್ನು ಕರ್ಸ್ಕೊಂಡಿದ್ಯಾ ಅಂದರೆ? ಮೇಡಮ್ ಅವ್ರು ನನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರಾ ಹೇಗೆ? ಸದಾ ಶಿವಂಗೆ ಅದೇ ಧ್ಯಾನನ? ಹಾಗಾದರೆ ಅದಲ್ವಾ. ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ಹಾಂ ಹೇಳು. ಆ ಯಾಮಿನಿ ಮತ್ತೆ ಧರ್ಮೇಂದ್ರ ಇದಾರಲ್ಲ, ಅವರಿಬ್ಬರಿಗೂ ಅನುಮಾನ ಬರೋ ಹಾಗೆ ನಾವು ಆಕ್ಟ್ ಮಾಡಬೇಕು. ಇದ ವಿಷಯ ನಾನೇನು ಅಂದ್ಕೊಂಡೆ ಗೊತ್ತಾ? ಹೋಗ್ ಮಾಯ. ತರ್ಲೆ ಜಾಸ್ತಿ ಆಯ್ತು ನಿಂದು, ಬಿ ಸೀರಿಯಸ್ ನಿಖಿಲ್. ಸಾರಿ, ಆಯ್ತು. ಅದೇನು ಅನುಮಾನ ಬರೋ ಹಾಗೆ ಮಾತಾಡಬೇಕು ಅಂದೆ? ಅವರು ಹಣ ಎಲ್ಲಿಟ್ಟಿದ್ದಾರೆ, ಏನ್ ಮಾಡ್ತಿದ್ದಾರೆ, ಅವ್ರ ಪ್ಲಾನ್ ಏನು, ಎಲ್ಲ ನಮಗ್ ಗೊತ್ತು ಅನ್ನೋ ಹಾಗೆ ಮಾತಾಡ್ಬೇಕು.
ಅದ್ಯಾಕೆ ನಾವು ಹಾಗೆ ಮಾತಾಡಬೇಕು? ಈಗ ಇದರಿಂದ ನಮಗಾಗೋ ಪ್ರಯೋಜನ ಆದರೂ ಏನು? ಹಾಗೆ ಮಾಡೋದ್ರಿಂದ ಅವ್ರ ಹಣ ಎಲ್ಲಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋ ಚಾನ್ಸಸ್ ಇದೆ. ನಿಖಿಲ್, ಶ್ರೇಷ್ಠ ನಮ್ಮ ಕಡೆನೆ ಬರ್ತಿದ್ದಾಳೆ, ಯಾಮಿನಿನೂ ನೋಡ್ತಿದ್ದಾಳೆ. ನೋಡು, ಶ್ರೇಷ್ಠಂಗೆ ಬೈಯೋ ತರ ಮಾತಾಡು. ಅಲ್ಲ ಡಾಕ್ಟ್ರ, ನಂಗೆ ಟ್ರೀಟ್ಮೆಂಟ್ ಕೊಟ್ಟಾಯ್ತಲ್ವಾ, ಮತ್ತೆ ಯಾಕೆ ಇಲ್ಲಿಗೆ ಬಂದ್ರಿ? ಶ್ರೇಷ್ಠ, ನಿನಗೆ ಟ್ರೀಟ್ಮೆಂಟ್ ಕೊಟ್ಟಿರೋ ಡಾಕ್ಟರ್ ಜೊತೆ ಹೀಗೆ ನಾ ಮಾತಾಡೋದು ನೀನು? ಯಾಕೆ ಮಾತಾಡಬಾರ್ದಾ? ಏ ಶ್ರೇಷ್ಠ, ದೊಡ್ಡವರು ಚಿಕ್ಕವರು ಅಂತ ಗೊತ್ತಾಗೋದಿಲ್ವಾ ನಿಂಗೆ? ನಾವು ಮಾತಾಡ್ಬೇಕಾದ್ರೆ ನಿಂಗೇನ್ ಕೆಲ್ಸ ಇಲ್ಲಿ? ಹೋಗಿ ನಿನ್ ಕೆಲ್ಸ ನೋಡು. ಅಲ್ಲ, ನಾನು ಯಾರ ಜೊತೆ ಮಾತಾಡಿದ್ರೆ ನಿನಗೇನು? ಏ ಮಾಯಾ, ನೀ ನಮ್ಮನೆ ಕೆಲ್ಸದಳು. ನನ್ಗೆ ಬೈದ್ಯಾ? ಇರು, ಯಾಮಿನಿ ಅಮ್ಮಂಗ್ ಹೇಳ್ತೀನಿ. ಯಾಮಿನಿ ಅಮ್ಮ, ಯಾಮಿನಿ ಅಮ್ಮ, ಯಾಮಿನಿ ಅಮ್ಮ, ಅಲ್ಲಿ ಮಾಯಾ. ನೀನು ಬಾ ನನ್ ಜೊತೆ. ಏಯ್, ನನ್ನ ಮಗಳು ಶ್ರೇಷ್ಠನ ಬೈಯೋದಕ್ಕೆ ನಿನಗೇನೇ ಅಧಿಕಾರ ಇದೆ? ಎಷ್ಟೇ ಧೈರ್ಯ ನಿನಗೆ? ಹಾ, ಹಲೋ ಮೇಡಮ್, ಮೊದಲು ನೀವು ನಿಮ್ಮ ಮಗಳಿಗೆ ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋದನ್ನ ಹೇಳ್ಕೊಡಿ, ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಿ. ಹಲೋ, ಅದನ್ನ ಕೇಳೋದಕ್ಕೆ ನೀನ್ ಯಾರು? ಫಸ್ಟ್ ಆಫ್ ಆಲ್, ನಿನಗಿಲ್ಲೇನೋ ಕೆಲ್ಸ? ನನ್ನ ಮನೆಗೆ ಬಂದು ನನ್ನ ಮಗಳನ್ನೇ ಅಂತೀಯ? ಯಾಮಿನಿ, ನೀನೇನಾದ್ರೂ ಅಧಿಕಾರ ತೋರಿಸೋದಿದ್ರೆ ನನ್ ಮೇಲೆ ತೋರಿಸು. ನಿಖಿಲ್ ನನ್ನ ಹುಡುಗ, ಅವನು ನನ್ನನ್ನು ನೋಡೋದಕ್ಕೆ ಇಲ್ಲಿಗೆ ಬಂದಿದ್ದಾನೆ. ಏನಿವಾಗ ನನ್ನ ಗಂಡ ಆಗೋನ್ನ ಬೈಯೋದಕ್ಕೆ ನಿನಗ್ಯಾರು ಅಧಿಕಾರ ಕೊಟ್ರು? ಲಿಸನ್, ನಿಮ್ಮ ವ್ಯವಹಾರ ಏನೇ ಇದ್ರೂ ನನ್ನ ಮನೆಯಿಂದ ಹೊರಗಡೆ ಇಟ್ಕೊಳ್ಳಿ. ಮೊದಲು ಇಲ್ಲಿಂದ ಹೊರಡಿ. ಐ ಸೆಡ್ ಗೆಟ್ ಔಟ್. ಹಲೋ ಮೇಡಮ್, ನಾವ್ಯಾಕ್ರಿ ಇಲ್ಲಿಂದ ಹೋಗ್ಬೇಕು? ನಮ್ಮ ಹುಡುಗಿ ಮನೇಲಿ ಕೆಲಸ ಮಾಡ್ತಿದ್ದಾಳೆ. ಈಗ ನಾವಿಬ್ರು ಮಾತಾಡ್ಕೊಳ್ಳೋದು ನಿಮಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವೇ ಇಲ್ಲಿಂದ ಹೋಗಿ. ಇಂಥವ್ರ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ನಮಗೂ ಇವ್ರು ಕೆಟ್ಟ ಬುದ್ಧಿ ಬಂದ್ಬಿಡುತ್ತೆ. ನಡಿ ಶ್ರೇಷ್ಠ ಪುಟ್ಟ. ಕೆಟ್ಟ ಬುದ್ಧಿ ಅಂತೆ? ಇನ್ನೊಂದು ಸಲ ಅವಳು ಏನಾದ್ರೂ ನಿನಗೆ ಬೈದ್ರೆ ನೀನು ನೇರವಾಗಿ ಬಂದು ನನಗೆ ಹೇಳಬೇಕು. ನಾನು ಅವರನ್ನ ವಿಚಾರಿಸ್ಕೋತೀನಿ, ಸರಿನಾ? ಸರಿ ಅಮ್ಮ. ಯಾರಿಗೂ ಹೆದರ್ಬೇಡ ನೀನು. ಏನು ವಿಷಯ ಮಿನಿ, ಏನಾಯ್ತು? ನಮ್ ಶ್ರೇಷ್ಠ ಪುಟ್ಟಿಗೆ ಯಾರಿಗೂ ಹೆದರ್ಕೋಬೇಡ ನೀನು ಅಂತೆಲ್ಲ ಹೇಳ್ತಿದ್ಯಾ? ಯಾರು ಏನ್ ಹೇಳಿರು? ಇನ್ಯಾರಿ, ಆ ಮಾಯನೆ. ಅವಳು ನಮ್ ಶ್ರೇಷ್ಠ ಪುಟ್ಟಿಗೆ ಏನೋ ಬೈದು ಒಳಗಡೆ ಕಳ್ಸಿದ್ಲು. ನಾನ್ ಹೋಗ್ ವಿಚಾರಿಸಿದ್ದಕ್ಕೆ ನನ್ ಮೇಲೆ ರೋಪ್ ಹಾಕ್ತಾಳೆ. ಅದ್ರ ಜೊತೆಗೆ ಆ ನಿಖಿಲ್ ಸಪೋರ್ಟ್ ಬೇರೆ ಅವಳಿಗೆ. ಏನು, ಆ ಮಾಯಾ ನಮ್ ಶ್ರೇಷ್ಠ ಪುಟ್ಟಿಗೆ ಬೈತಾಳ? ಎಷ್ಟು ದಿಮಾಕಿರ್ಬೋದು ಅವಳಿಗೆ. ಅದೇನಾಯ್ತು ಅಂತ ಸರಿಯಾಗಿ ಹೇಳು ಮಿನಿ, ನಾನು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಂಥದ್ದೇನು ಇಲ್ಲ ರೀ, ಅವರಿಬ್ರು ಏನೋ ಮಾತಾಡ್ಕೋತಾ ಇದ್ರು ಅನ್ಸುತ್ತೆ. ಅಲ್ಲಿ ಅವ್ರ ಮಧ್ಯೆ ನಮ್ ಶ್ರೇಷ್ಠ ಹೋಗಿದ್ದಕ್ಕೆ
ಎಲ್ಲಿ ಇವಳಿಂದ ಅವ್ರ ಪ್ಲಾನ್ ನಮಗ್ ಗೊತ್ತಾಗ್ಬಿಡುತ್ತೋ ಅಂತ ಇವಳನ್ನ ಹೊರಗಡೆ ಹೋಗೋದಕ್ಕೆ ಹೇಳಿದ್ದಾರೆ. ಅಷ್ಟ್ರಲ್ಲಿ ನಾನು ಅಲ್ಲಿಗೆ ಹೋದೆ, ಆದ್ರೆ ಅವರಿಬ್ರು ಏನ್ ಮಾತಾಡ್ಕೋತಾ ಇದ್ರು ಅಂತ ನನಗ್ ಗೊತ್ತಾಗ್ಲಿಲ್ಲ. ಅಲ್ಲ ರೀ, ಆ ಮಾಯನ್ಗೆ ಸುಮ್ಮನೆ ಇರೋದಕ್ಕೆ ಆಗೋದಿಲ್ವಲ್ಲ, ಮತ್ತೆ ಏನಾದ್ರೂ ಕಿತಾಪತಿ ಮಾಡಿರ್ತಾಳೆ ರೀ. ಮತ್ತೇನ್ ಪ್ಲಾನ್ ಮಾಡಿರ್ಬೋದು ಮಿನಿ? ಅಥವಾ ಅವಳ ಬಗ್ಗೆ ನಾವು ಅಂದ್ಕೊಳ್ತಿರೋದೇ ಸುಳ್ಳಿರಬಹುದ? ಇಲ್ಲ ಇಲ್ಲ ಅಪ್ಪ, ಅವ್ರೇನೋ ನಿಮ್ ಬಗ್ಗೆನೇ ಮಾತಾಡ್ತಿದ್ರು, ಏನೋ ಪ್ಲಾನ್ ಅಂತಿದ್ರು. ನಾನು ಅವ್ರು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ಹೌದಾ ಕಂದ? ಯಾವ ವಿಷಯ ಎಲ್ಲ ಮಾತಾಡ್ತಿದ್ರು? ಅವ್ರು ಯಾವ್ದೋ ದುಡ್ಡಿನ ವಿಷಯ ಮಾತಾಡ್ತಿದ್ರು. ನೀವು ದುಡ್ಡು ಬಚ್ಚಿಟ್ಟಿರೋ ಜಾಗ ಅವ್ರಿಗೆ ಗೊತ್ತಾಯ್ತಂತೆ. ನಿಖಿಲ್ ಅದನ್ನ ತರ್ತೀನಿ ಅಂತಿದ್ರು. ತಾತಂಗೆ ಎಲ್ಲ ಸತ್ಯ ಹೇಳನ ಅಂತಿದ್ರು. ಹೌದಾ ಪುಟ್ಟ? ನೋಡು, ನೀನಿದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಅವರು ನಮ್ಮನ್ನ ಏನು ಮಾಡೋದಕ್ಕಾಗೋದಿಲ್ಲ. ಆದಷ್ಟು ನೀನು ಅವರಿಂದ ದೂರ ಇರು. ನಾವು ಮಾತಾಡೋ ಯಾವ ವಿಷಯನೂ ನೀನು ಅವ್ರ ಹತ್ರ ಬಾಯ್ ಬಿಡ್ಬೇಡ. ಹುಷಾರಾಗಿರು, ಅವಳು ಸರಿ ಇಲ್ಲ ಪುಟ್ಟ. ನೀನೇ ನೋಡಿದ್ಯಲ್ಲ ಆ ಮಾಯ ನಿನಗೆ ಹೇಗ್ ಮೋಸ ಮಾಡಿದ್ಲು ಅಂತ. ಡೋಂಟ್ ವರಿ ಬಂಗಾರ, ನಿನ್ನ ಈ ಮನೇನ ನಾವ್ ಕಾಪಾಡ್ತೀವಿ ಕಂದ. ಅಮ್ಮ ಯು ಡೋಂಟ್ ವರಿ, ಈ ವಿಷಯ ತಾತಂಗ್ ಹೇಳ್ಬಿಡೋಣ, ತಾತ ಏನಾದ್ರೂ ಹೆಲ್ಪ್ ಮಾಡ್ಬೋದು. ಬೇಡ ಕಂದ, ಬೇಡ. ಇಂತ ಚಿಕ್ಕ ಪುಟ್ ವಿಷಯಗಳನ್ನೆಲ್ಲ ತಾತನಿಗೆ ಹೇಳಬಾರ್ದು ಅಲ್ವಾ? ಮೇಲಾಗಿ ಅವರ ಆರೋಗ್ಯ ಬೇರೆ ಸರಿ ಇಲ್ಲ, ಅವ್ರಿಗೆ ತೊಂದರೆ ಆಗುತ್ತೆ ಅಲ್ವಾ? ನಾನು ನೋಡ್ಕೊಳ್ತೀನಿ ಇದನ್ನೆಲ್ಲ. ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯನ ನೀನು ತಾತನಿಗೆ ಹೇಳಬಾರ್ದು, ಓಕೆನಾ? ಓಕೆ. ಎಸ್, ಗುಡ್ ಗರ್ಲ್. ಬಾ, ನಿನಗ ಆಟ ಆಡ್ಕೊ. ಮಿನಿ, ಅವ್ರಿಗೆ ಹಣದ ಬಗ್ಗೆ ಯಾವುದೋ ಸುಳಿವು ಗೊತ್ತಾಗಿರೋ ಹಾಗಿದೆ. ಏನಾದರೂ ಮಾಡಲೇಬೇಕು ಈಗ. ಎಸ್, ಹಣನ ಅಲ್ಲಿಂದ ಶಿಫ್ಟ್ ಮಾಡ್ಬಿಡ್ತೀನಿ. ನಿಖಿಲ್, ನಾವು ಅನ್ಕೊಂಡ ಹಾಗೆ ಆಯ್ತು. ನಾವಿಬ್ರು ಮಾಡಿರೋ ನಾಟಕದಿಂದ ಅವರಿಬ್ರು ಅಲ್ಲಾಡ್ ಹೋಗಿರ್ತಾರೆ. ಇಷ್ಟೊತ್ತಿಗಾಗ್ಲೇ ನಮ್ ಹೆಮ್ಮೆಯ ಮಹಾನಟಿ ಶ್ರೇಷ್ಠ ಅವರಿಬ್ರಿಗೂ ತಲೆಗೊಂದೊಂದು ಹುಳ ಬಿಟ್ಟಿರ್ತಾಳೆ. ಹೌದು ಮಾಯಾ, ಶ್ರೇಷ್ಠ ತರ ಹುಡುಗಿನ ನಾನು ಎಲ್ಲೂ ನೋಡೇ ಇಲ್ಲ. ಅವಳಿಗೆ ಎಲ್ಲಾ ಸೂಕ್ಷ್ಮಗಳು ಗೊತ್ತಾಗುತ್ತೆ. ಇವತ್ ನೀನೇ ನೋಡ್ತೀಯಲ್ಲ ಆ ಯಾಮಿನಿ ಮುಂದೆ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ಲು ಅಂತ. ಏನೇ ಹೇಳು ಮಾಯಾ, ನಿಮ್ಮಿಬ್ರು ಜೋಡಿ ಮಾತ್ರ ಸೂಪರ್ ಅಷ್ಟೇ. ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಹೌದು ನಿಖಿಲ್, ಈ ಪುಟ್ಟ ವಯಸ್ಸಲ್ಲಿ ಅವಳಿಗೆ ತುಂಬಾ ಪೆಟ್ಟು ಬಿದ್ದಿದೆ. ಹೌದು ಮಾಯಾ, ಆ ಪೆಟ್ಟುಗಳು ಕೊಟ್ಟಿರೋ ಎಲ್ಲ ಅನುಭವಗಳೇ ಅವಳನ್ನ ಹೀಗೆ ತಯಾರ್ ಮಾಡಿರೋದು. ಅದಕ್ಕೆ ಅವಳಿಗೆಲ್ಲಾನು ಅರ್ಥ ಆಗತ್ತೆ. ಒಂದ್ ಮಾತು ಹೇಳ್ಬೇಕು ಅಂದ್ರೆ ನನಗಿಂತ ಜಾಸ್ತಿ ಧೈರ್ಯವಾಗಿ ಅವಳು ಈ ಮನೇಲಿದ್ದಾಳೆ. ಅವಳಿಂದ ಅಮ್ಮ ಅಂತ ಕರೆಸ್ಕೊಳ್ಳೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ನಿಖಿಲ್. ಎಸ್ ಮಾಯಾ, ನನಗ್ಯಾಕೋ ಇಲಿನೇ ತನ್ನ ಪಂಜರನ ಹುಡ್ಕೊಂಡು ಹೋಗ್ತಿರೋ ತರ ಕಾಣಿಸ್ತಾ ಇದೆ.
ಅದೇನೇ ಆಗ್ಲಿ ನಿಖಿಲ್, ಈ ಸಲ ಅವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಲೇಬೇಕು. ಇವತ್ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅವನ್ನ ಹಿಡಿಲೇಬೇಕು. ಬಾ ನಡಿಮಯ್ಯ. ಅವನಿಗೂ ಕನ್ಫ್ಯೂಸ್ ಆಗಿರುತ್ತೆ ಇಲ್ಲಿ ಏನ್ ನಡೀತಾ ಇದೆ ಅಂತ. ಇವತ್ತು ಅವ್ನು ನಮ್ ಕೈಲಿ ತಪ್ಪಿಸ್ಕೊಳೋದಕ್ಕಾಗಲ್ಲ. ಸ್ಲೋ ಮಾಡು. ಆಯ್ತು ಆಯ್ತು. ಸ್ಲೋ ಸ್ಲೋ ಸ್ಲೋ. ಇಲ್ಲೇನ್ ಮಾಡ್ತಾ ಇದ್ದಾನೆ? ಡೌಟ್ ಬಂತು ಅನ್ಸುತ್ತೆ. ಹಿಂದೆ ಬಾ. ಯಾರದು? ಎಸ್, ನಮ್ ಪ್ಲಾನ್ ಸಕ್ಸಸ್ ನಿಖಿಲ್. ಯಾರಿದ್ದೀರಾ ಅಲ್ಲಿ? ಅಲ್ಲ, ಈಗ ಬಾಗ್ಲು ತೆಗಿರೋ, ತಮಾಷೆ ಮಾಡಬೇಡಿ. ದಮ್ ಇದ್ರೆ ಬಾಗ್ಲು ತೆಗಿರೋ. ನಿಮ್ಮನ್ನ ನಾವು ಮಾಡಿರೋದು ಅಂತ ಗೊತ್ತಾಗೋದ್ ಬೇಡ. ಆದ್ರೂ ಸೂಪರ್ ಮಾಯ ನೀನು. ಈ ಸಲ ಧರ್ಮೇಂದ್ರ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ನೋಡು, ಇಮಿಡಿಯೇಟ್ ಆಗಿ ಈ ವಿಷಯನ ಅಪ್ಪಾಜಿಗೆ ಹೋಗಿ ಹೇಳು, ಹಾಗೆ ಊರ್ ಜನಕ್ಕೆ ಎಲ್ರಿಗೂ ಹೇಳು. ಇಮಿಡಿಯೇಟ್ ಆಗಿ ಪಂಚಾಯತಿ ಸೇರಿಸು. ಧರ್ಮೇಂದ್ರನ ಕದ್ದಿರೋ ಹಣದ ಜೊತೆನೆ ಪಂಚಾಯತಿ ಕಟ್ಟೆ ಕರ್ಕೊಂಡು ಹೋಗೋಣ. ಸರಿ ನಿಖಿಲ್. ಈ ಧರ್ಮೇಂದ್ರನ ನಿಜವಾದ ಬಣ್ಣ ಏನು ಅಂತ ಇಡೀ ಊರಿಗೆ ಗೊತ್ತಾಗುತ್ತೆ. ಸ
ಸರಿ ನಿಖಿಲ್, ಹಾಗೆ ಮಾಡ್ತೀನಿ. ಇಷ್ಟು ದಿನದ ರಾಟ್ಗಳಿಗೆ ಒಂದು ತೆರೆ ಇಳಿತೀನಿ. ಥ್ಯಾಂಕ್ ಯು ನಿಖಿಲ್, ನಿನ್ ಸಪೋರ್ಟ್ ಇಲ್ಲದೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಅಯ್ಯೋ ಸರಿ ಮಾಯಾ, ಇದನ್ನೆಲ್ಲ ಆಮೇಲೆ ಮಾತಾಡ್ಬೋದು. ನೀನ್ ಮೊದಲು ಇಮಿಡಿಯೇಟ್ ಆಗಿ ಹೋಗಿ ನಾನು ಹೇಳಿದ್ದನ್ನ ಮಾಡು. ನಿಖಿಲ್, ನೀನು ಅವನ ಮೇಲೆ ಒಂದು ಕಣ್ಣಿಟ್ಟಿರು. ಮಾಯಾ ಪ್ಲೀಸ್ ಡೋಂಟ್ ವರಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ನೀನ್ ಮೊದಲು ಹೋಗು. ನೋಡು ನಿಖಿಲ್, ಅವನು ಎಷ್ಟೇ ಹಾರಾಡಿದ್ರು ಕೂಗಾಡಿದ್ರು ನೀನ್ ಮಾತ್ರ ಬಾಗಿಲು ತೆಗಿಬೇಡ. ನೇರವಾಗಿ ಇಲ್ಲಿಂದ ಪಂಚಾಯಿತಿ ಕರ್ಕೊಂಡು ಹೋಗೋಣ, ಅಲ್ಲಿವರೆಗೂ ನಮ್ಮ ಬಗ್ಗೆ ಗೊತ್ತಾಗೋದು ಬೇಡ. ಆಯ್ತು ಮಾಯಾ, ಓಕೆ ಪ್ಲೀಸ್ ಹೋಗು. ನೀನ್ ಹುಷಾರು, ಅವನ ಮೇಲೆ ಒಂದು ಕಣ್ಣಿಟ್ಟು. ಆಯ್ತು ಆಯ್ತು, ಬೇಗ ಬೇಗ. ಅಂತಾನೆ ಯಾರಾದರೂ ಲಾಕ್ ಮಾಡಿಬಿಟ್ರ? ಯಾರಿರ್ಬೋದು?